ಡಾಕ್ಟರ್ ವೀಣಾ ಶಾಂತೇಶ್ವರರವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಮಗ್ರ ಕಥಾ ಸಂಕಲನ, ಕಾದಂಬರಿ, ವಿಮರ್ಶಾ ಕೃತಿಗಳು, ಸಂಪಾದಿತ ಕೃತಿಗಳು, ಅನುವಾದಿತ ಕೃತಿಗಳು, ಹಾಗೆಯೇ ಸಣ್ಣ ಕಥೆಗಳನ್ನು ಇವರು ರಚನೆ ಮಾಡಿದ್ದಾರೆ. ಸಣ್ಣ ಕಥೆಗಳನ್ನು ಅನ್ಯ ಭಾಷೆಗಳಿಗೆ ಕೂಡ ಅನುವಾದ ಮಾಡಿದ್ದಾರೆ. ನಡೆದದ್ದೇ ದಾರಿ ಎಂಬ ಸಮಗ್ರ ಕಥನ ಸಂಕಲನವನ್ನು ಇವರು ಬರೆದಿದ್ದಾರೆ. ಗಂಡಸರು ಇವರ ಕಾದಂಬರಿಯಾಗಿದೆ. ವಿಮರ್ಶಾ ಕೃತಿಗಳು ಹಾಗೂ ಅನೇಕ ಸಂಪಾದಿತ ಕೃತಿಗಳು ಹಾಗೆಯೇ ಅನುವಾದಿತ ಕೃತಿಗಳು ಇವರಿಂದ ಪ್ರಕಟವಾಗಿವೆ. ಅನೇಕ ಸಣ್ಣ ಕಥೆಗಳನ್ನು ಅನ್ಯ ಭಾಷೆಗಳಿಗೆ ಇವರು ಅನುವಾದ ಮಾಡಿದ್ದಾರೆ. ಇದು ಡಾಕ್ಟರ್ ವೀಣಾ ಶಾಂತೇಶ್ವರರವರ ಸಾಹಿತ್ಯಿಕ ಕೊಡುಗೆಗಳು ಎಂದು ಹೇಳಬಹುದು.